ಮೂರಂತಸ್ತಿನ ಕಟ್ಟಡವನ್ನ ಕೆಡವೋದಕ್ಕೆ ಬಿಬಿಎಂಪಿ ನಿರ್ಧಾರ ಮಾಡಿದೆ. ಹಿತಾಚಿ ಮೂಲಕ ಮನೆ ತೆರವು ಮಾಡೋದಕ್ಕೆ ಸಿದ್ಧತೆಯಾಗಿದೆ. 25 ವರ್ಷದ ಹಿಂದೆ ತಿಮ್ಮಪ್ಪರಿಂದ ಈ ಮನೆ ನಿರ್ಮಾಣ ಆಗಿದೆ. ಸ್ಥಳೀಯರಿಗೆ ತೊಂದರೆ ಆಗದಂತೆ ತೆರವು ಮಾಡೋದಕ್ಕೆ ಈಗ ಬಿಬಿಎಂಪಿ ರೆಡಿಯಾಗಿದೆ. ಸ್ಥಳದಲ್ಲೇ ಬಿಬಿಎಂಪಿ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಪಕ್ಕದ ಮನೆಯವರಿಗೆ ತೊಂದರೆ ಆಗದಂತೆ ಈ ಮನೆಯನ್ನ ತೆರವು ಮಾಡೋದಕ್ಕೆ ಸಿದ್ಧತೆ ನಡೆದಿದೆ. ಮೂರಂತಸ್ತಿನ ಕಟ್ಟಡ ಈಗ್ಲೋ ಆಗ್ಲೋ ಬೀಳೋ ಪರಿಸ್ಥಿತಿಯಲ್ಲಿದೆ, ಕುಸಿದು ಬೀಳೋ ಆತಂಕದಲ್ಲಿದೆ. ಈಗ ಆ ಮನೆಯನ್ನ ತೆರವು ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಹಾಗೆ ಬಿಟ್ರೆ ಯಾವ ಟೈಮಿಗೆ ಹೇಗೆ ಕುಸಿದು ಬೀಳುತ್ತೋ ಗೊತ್ತಿಲ್ಲ. ಪಕ್ಕ ಪಕ್ಕದಲ್ಲೇ ಮನೆಗಳಿದೆ, ಬಹಳ ದೊಡ್ಡ ಅನಾಹುತ ಆಗುತ್ತೆ ಅಂತ ಬಹಳ ಜಾಗ್ರತೆಯಿಂದ ಈ ಮನೆಯನ್ನ ತಾವೇ ತೆರವು ಮಾಡೋದಕ್ಕೆ ಈಗ ಬಿಬಿಎಂಪಿ ಮುಂದಾಗಿದೆ. ವರ್ಷ ಆಯ್ತು ಬಂದು ನಾಲ್ಕು ವರ್ಷ, ಮೂರು ವರ್ಷ ತುಂಬಿ ಇದು ನಾಲ್ಕನೇ ವರ್ಷ. ಪ್ಲೀಸ್ ಅಮೌಂಟ್ ಕೊಡಕ್ಕಾಗ ಇಲ್ಲ ಅಂತಾರೆ, ಸಡನ್ ಇಲ್ಲ ಅಂತಾರೆ. ನಾವು ಅವ್ರು ಕೊಟ್ಟರೆ ನಮಗೂ ಬೇರೆ ಕಡೆ ಮನೆ ನೋಡೋದು. ಎಲ್ಲಿ ಉಳ್ಕೊಂಡಿದ್ದೀರಾ ನೀವು? ನಾವು ಇಲ್ಲೇ ಮುಳುಕಟ್ಟಮ್ಮ ದೇವಸ್ಥಾನ. ದೇವಸ್ಥಾನ ಅಲ್ಲೇ ಮನೆ. ಎಲ್ಲ ಮನೆಗಳವರು ಅಲ್ಲೇ ಇದ್ದೀರಾ? ಇಲ್ಲ, ಹಿಂದೆ ಅವರೆಲ್ಲ ಅವ್ರವ್ರ ಸಂಬಂಧಕ್ಕಿರ ಮನೆಗೆ ಹೋಗಿದ್ರು. ನಾವು ಎರಡು ಮನೆಯವರು ಮಾತ್ರ ಅಲ್ಲಿ ಇದ್ದೀವಿ. ಮನೆ ಸಾಮಾನು ಎಲ್ಲ ಮನೆ ಸಾಮಾನು ಇಲ್ಲಿ ತಮ್ಮಳ ಒಳಗೆ ಹಾಕಿದೀವಿ. ಮರಿಮದ ಎಲ್ಲ ಎತ್ಕೊಂಡಿದ್ದೀವಿ. ತುಂಬಾ ತೊಂದರೆ ಆಯ್ತದೆ ಮೇಡಮ್, ನಮಗೆ ತುಂಬಾ ಕಷ್ಟ ಆಯ್ತದೆ. ನಾವು ಕೂಲಿ ಮಾಡಿದ್ರೆ ನಮಗೆ ಜೀವನ. ಇವಾಗ ಈ ಸ್ಕೂಲ್ಗೆ ನಾನು ಆಯ ಕಲಿಸ್ಕೋಗಲ್ಲ. ಅಲ್ಲಿ ನಾನು ನಾಲ್ಕು ದಿವಸ ರಜೆ ಕೇಳಿದ್ದೀನಿ. ದುಡ್ಡು ಇದ್ರೆ ನಾವು ಎಲ್ಲಿ ಹೋಗಿ ಮಾತಾಡೋಕೆ ಅಡ್ವಾನ್ಸ್ ಕೊಟ್ಟು ಅವ್ರಿಗೆ ಏನೋ ಒಂದು ಟೈಮ್ ಆಗ ಆ ಟೈಮ್ ಅವ್ರಿಗೆ ನಾವು ಹೇಳ್ಬೋದು ಇಲ್ಲಿ ಇವಾಗ ಇಶ್ಯೂ ಇದೆ ಇನ್ನ ಟೈಮ್ಗೆ ನಾವು ಕೊಟ್ಟಿವಿ ಅಂತ ನಾವು ಅವಾಗ ನಾವು ಕೇಳ್ಕೊಬಹುದು. ಅದಕ್ಕೆ ನಾವು ಸ್ವಲ್ಪ ಯೋಚನೆ ಮಾಡ್ತಾ ಇದೀವಿ. ಇನ್ನೂ ಎಲ್ಲಿ ನೋಡ್ಲಿಲ್ಲ. ಈಗ ಓನರ್ ಏನಂದ್ರು ನಿಮಗೆ? ಮಾತಾಡೋಣ ಆಮೇಲೆ ಮಾತಾಡೋಣ ಅಂತ ಅವ್ರೆ ಸರ್. ನನ್ನ ಹೆಸರು ಮುರುಗೇಶ್ವರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.